ಹಲೋ ಗಾಯ್ಸ್, ನಾವಿವತ್ತು ಕಾಯಿ ಸುಲಿಯೋದು ಹೇಳಿಕೊಡುತ್ತೇವೆ ಹೇಗೆ ಎಂದು. ನೀವು ನೋಡಿ, ಕಾಯಿ ಸುಲಿಯೋದು ಗಾಯ್ಸ್, ಇದು ಭಾರಿ ಖಡಕ್ ಇದೆ ಈ ಕಾಯಿ. ಹೌದು, ಇಂಥ ಕಾಯಿ ತುಂಬ ತ್ರಾಸು. ಇವಂದಾದ್ಮೇಲೆ ನಾ ಮಾಡ್ತೇನೆ ನೋಡಿ ಗಾಯ್ಸ್. ಹಮ್ ಕಿಸಿ ಸೇ ಕಮ್ ನಹಿ ಡೈಲಾಗ್ ಬಹುತ್ ಅಚ್ಚಾ ಹೇ. ಯೇ ದೇಖೋ ಮೇನೆ ಇಸ್ಕೋ ಭಿ ಕೈಸೆ ಕರ್ ದಿಯಾ. ಕಾಯಿ ಸೊಲಿಯೋದು ಸಸಾರ ಅಲ್ಲ, ತುಂಬ ಕಷ್ಟ. ನೋಡಿ ಗಾಯ್ಸ್, ನೀವು ಇದನ್ನ ಟ್ರೈ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡವ್ರ ಹತ್ರ ಮಾತ್ರ ಮಾಡಿ. ಐದು ಅಥವಾ ಆರು ಏಳು ವರ್ಷದವರು ಒಳಗಿನವರು ಮಾಡಬೇಡಿ ರಿಕ್ವೆಸ್ಟ್. ಯಾಕೆಂದರೆ ಇದು ತುಂಬ ಡೇಂಜರ್, ಏಕೆಂದರೆ ಇದು ತುಂಬ ಹೊರುತ್ತಾ ಇರುತ್ತದೆ. ನಾವು ಹೀಗೆ ಹೊಡೆಯುವುದ ಬದಲು ನೀವು ಇಲ್ಲಿ ಕೈ ಇಟ್ಟು ಹೀಗೆ ಹೊಡೆದ್ರೆ ಅಂದರೆ ಕೈ ತುಂಡಾ ಬಿಡುತ್ತೆ, ಆವಾಗ ಆಸ್ಪತ್ರೆ ಹೋಗಬೇಕಾಗುತ್ತದೆ. ತುಂಬ ಕಷ್ಟ ಇದು ಮಾಡೋದು, ಬೆವರು ಇಳಿದು ಹೋಗ್ತದೆ. ನೋಡಿ, ರೆಡಿ ಆಗಬೇಕು ಇದು ಕಾಯಿಸಲಿಕ್ಕೆ. ನಮ್ಮ ಯೂಟ್ಯೂಬ್ ಚಾನಲ್ಲು ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಬಂದಾಗ ಆಗಿಂದಾಗಿ ನೋಡಿ, ಮತ್ತು ಶೇರು ಸಬ್ಸ್ಕ್ರೈಬ್ ಎಲ್ಲದೂ ಮಾಡಿ, ಲೈಕು ಕಮೆಂಟ್ ಎಲ್ಲದೂ ಹೇಳಿ ನೀವು, ಆವಾಗ ನಮಗೆ ಖುಷಿ ಆಗುತ್ತದೆ. ನಾವು ನಿಮಗೆ ನಿಮಗೋಸ್ಕರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಬಿಡ್ತೇವೆ. ನೀವು ನೋಡ್ತಾ ಇರಿ, ವಿಡಿಯೋವಾಗಿ ಕಾಯ್ತಾ ಇರಿ. ಕನಿಷ್ಠ ಅಂದ್ರೆ ದಿಸಾಲು ಒಂದು ವಿಡಿಯೋ ಅಥವಾ ಎರಡು ವಿಡಿಯೋ ಬರುತ್ತದೆ. ಯಾವಾಗ ನಮ್ಮದು ಎರಡು ವಿಡಿಯೋ ಬರುತ್ತದೆಯೋ ಆವಾಗ ಕೆಲವೊಂದು ದಿವಸ ಮುಂದಿನ ದಿವಸ ನಮಗೆ ಆಗುವುದಿಲ್ಲ, ಏಕೆಂದರೆ ನಾವು ಮುಂದಿನ ವಿಡಿಯೋಕ್ಕಾಗಿ ವಿಡಿಯೋ ಮಾಡ್ತಾನೆ ಇರ್ತೇವೆ. ಈಗ ನಂದು ಕಾಯಿ ಸುರಿದು ಆಯಿತು. ನೋಡಿ ಕಾಯಿ ಹೀಗಿರುತ್ತೆ ನೋಡಿ. ಈಗ ಇವನು ಈ ಕಾಯಿ ಸುಲಿಯುತ್ತಾನೆ ನೋಡಿ ಗಾಯ್ಸ್. ಕಾಯಿ ಸುಲಿಯೋದು ಅಷ್ಟೊಂದು ಸುಲಭ ಅಲ್ಲ ನೋಡಿ ಗಾಯ್ಸ್. ನಾ ಸುಲಿಯುವ ಟೆಕ್ನಿಕ್ಕೇ ಬೇರೆ, ಹಾಗೂ ಇವನು ಸುಲಿಯುವ ಟೆಕ್ನಿಕ್ಕೇ ಬೇರೆ ನೋಡಿ. ಇದು ಹೀಗಾಗಿರುತ್ತೆ, ನೀವು ಪ್ಲೀಸ್ ಇದನ್ನು ಟ್ರೈ ಮಾಡಬೇಡಿ, ಏಕೆಂದರೆ ಇದು ತುಂಬ ಡೇಂಜರ್. ನಾವು ಚಿಕ್ಕವರು ಅದಕ್ಕಾಗಿ ನಮ್ಮ ವಿಡಿಯೋ ಸ್ವಲ್ಪ ಸರಿಯಾಗುವುದಿಲ್ಲ. ಆದರೆ ನಮಗೆ 10-11 ವರ್ಷ ಆಗಿದೆ, ಅದಕ್ಕೆ ನಾವು ಕಾಯಿ ಸೊಲಿಯೋಕ್ಕೆ ಹೇಳಿಲ್ಲ. ಮತ್ತು ಕಾಮೆಂಟಲ್ಲಿ ಹೇಳಬೇಡಿ ನೀವು ಸಣ್ಣವರು ಹಂಗಾರೆ ನೀವು ಯಾಕೆ ಕಾಯಿ ಸೊಲಿಯುತ್ತಿದ್ದೀರಿ ಹೇಳಿ. ನಾವು ತುಂಬ ಕರೆಕ್ಟಾಗಿ ನಮಗೆ ಅಭ್ಯಾಸ ಆಗಿದೆ, ಅದಕ್ಕಾಗಿ ನಾವು ನಮಗೆ ಒಂದು ಕಾಯಿ ಅರ್ಧವರು ಕೊನಿಸಿದ್ದೇವೆ. ನೋಡಿ ಗಾಯ್ಸ್, ಕಾಯಿ ಸಿಪ್ಪೆ. ಇದನ್ನೀಗ ಹೀಗೆ ಅಡಿಚಿ ಹೀಗೆ ತೆಗೆಯಬೇಕು. ನೀವು ದೊಡ್ಡವ್ರ ಹತ್ರ ಈ ಥರ ಕಾಯಿ ಸುಲಿಯುವ ಮಷಿನ್ ಸಿಗುತ್ತದೆ, TSS ನಲ್ಲಾದರೂ ಸಿಕ್ಕೇ ಸಿಗುತ್ತದೆ. ಸೊಸೈಟಿಯಲ್ಲಿ ಯಾರೂ ಸಿಗುತ್ತದೆ ಇಲ್ಲಿ ನೋಡಿ. ಕಾಯಿ ಬಾಯ್.